ಕೇಂದ್ರ ಸರ್ಕಾರದಿಂದ ಪಿಎಫ್ಐ ಸಂಘಟನೆ ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಶಿಕಾರಿಪುರದಲ್ಲಿ ಸಂಸದ ಬಿವೈ ರಾಘವೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಕೇಂದ್ರ ಇಂದು ಐತಿಹಾಸಿಕ ನಿಲುವನ್ನ ತೆಗೆದುಕೊಂಡಿದೆ. ಇದೊಂದು ಐತಿಹಾಸಿಕ ನಿಲುವು. ಪಿಎಫ್ಐ ಬ್ಯಾನ್ ವಿಚಾರವೊಂದು ಐತಿಹಾಸಿಕ ನಿಲುವು. ವಿಧ್ವಂಸಕ ಕೃತ್ಯ ನಡೆಸುತ್ತಿದ್ದ ಪಿಎಫ್ಐ ಸಂಘಟನೆ ನಿಷೇಧವಾಗಿದೆ. ಇದು ಸಂತಸದ ಸಂಗತಿ. ರಾಜ್ಯದ ಪರವಾಗಿ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆಯನ್ನು ನಾನು ಸಲ್ಲಿಸುತ್ತೇನೆ. ದೇಶದಲ್ಲಿ ಪಿಎಫ್ಐ ಭಯೋತ್ಪಾದಕ ಚಟುವಟಿಕೆ ನಡೆಸುತ್ತಾ ಇತ್ತು. ಈ ಮೂಲಕ ಕಾನೂನು ಬಾಹಿರ ಸಂಘಟನೆಗಳಾಗಿವೆ ಇವು. ಈ ರೀತಿಯ ಕೃತ್ಯದಲ್ಲಿ ತೊಡಗಿದ್ದ ನೂರಾರು ಜನರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸಂಘಟನೆಗಳ ನಿಷೇಧ ಮಾಡಿದ್ದ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾಗೆ ಅಭಿನಂದನೆಯನ್ನು ನಾನು ಸಲ್ಲಿಸುತ್ತೇನೆ. ಹೀಗಂತ ಶಿವಮೊಗ್ಗದಲ್ಲಿ ಸಂಸದ ಬಿವೈ ರಾಘವೇಂದ್ರ ಹೇಳಿಕೆಯನ್ನು ನೀಡಿದ್ದಾರೆ. ವಿಧ್ವಂಸಕ ಕೃತ್ಯ ನಡೆಸುತ್ತಿದ್ದ ಪಿಎಫ್ಐ ಸಂಘಟನೆ ನಿಷೇಧಿಸಲಾಗಿದೆ. ರಾಜ್ಯದ ಪರವಾಗಿ ಕೇಂದ್ರ ಸರ್ಕಾರಕ್ಕೆ ನಾನು ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಅಂತ ಬಿವೈ ರಾಘವೇಂದ್ರ ಹೇಳಿದ್ರು. ಶಿಕಾರಿಪುರದಲ್ಲಿ ಸಂಸದ ಬಿವೈ ರಾಘವೇಂದ್ರ ಪ್ರತಿಕ್ರಿಯೆ ನೀಡಿ ಕೇಂದ್ರ ಇಂದು ಐತಿಹಾಸಿಕ ನಿಲುವನ್ನು ತೆಗೆದುಕೊಂಡಿದೆ. ವಿಧ್ವಂಸಕ ಕೃತ್ಯ ನಡೆಸುತ್ತಿದ್ದ ಪಿಎಫ್ಐ ಸಂಘಟನೆ ಇದೀಗ ಬ್ಯಾನ್ ಆಗಿದೆ. ಇದೊಂದು ಸಂತಸದ ಸಂಗತಿ. ಇದರಿಂದ ಮೋದಿಗೆ ಹಾಗೂ ಪ್ರಧಾನಿ ಮೋದಿಗೆ ಹಾಗೂ ಅಮಿತ್ ಶಾಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಅಂತ ತಿಳಿಸಿದ್ರು. ನಮ್ಮ ಕೇಂದ್ರ ಸರ್ಕಾರ ಒಂದು ಐತಿಹಾಸಿಕವಾದಂಥ ಒಂದು ನಿಲುವನ್ನ ಇವತ್ತು ತೆಗೆದುಕೊಂಡಿದ್ದಾರೆ. ಈ ದೇಶದಲ್ಲಿ ವಿಧ್ವಂಸಕ ಕೃತ್ಯಗಳ ಭಾಗಿಯಾದಂಥ ವಿವಾದಾತ್ಮಕಕ್ಕೆ ಒಳಗಾದಂಥ PSI ಸಂಘಟಿತ ಸೇರಿ ಸುಮಾರು 5 ಸಂಘಟನೆಗಳನ್ನು ನಿಷೇಧ ಮಾಡಿ ಆದೇಶವನ್ನು ಇವತ್ತು ಹೊರತಂದಿದೆ. ಈ ಸಂದರ್ಭದಲ್ಲಿ ನಮ್ಮ ನಾಡಿನ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಅಭಿನಂದನೆಯನ್ನು ಕೇಂದ್ರ ಸರ್ಕಾರಕ್ಕೆ ನಾನು ಸಲ್ಲಿಸೋಕೆ ಇಚ್ಛೆಪಡ್ತೇನೆ. ಈ ರಾಷ್ಟ್ರದಲ್ಲಿ ಭಯೋತ್ಪಾದನೆ ಕೃತ್ಯಗಳನ್ನು ಎಸಗುತ್ತಿರುವಂತಹ ಈ ಸಂಘಟನೆಗಳು ಕಾನೂನುಬಾಹಿರ ಸಂಘಟನೆಗಳಾಗಿ ಈಗಾಗಲೇ ಹೇಳಲಾಗಿದೆ. ಮೊನ್ನೆ ಸುಮಾರು 15 ರಾಜ್ಯಗಳಲ್ಲಿ ಮೊನ್ನೆ ರೈಡ್ ಮಾಡಿದಾಗ ನೂರಾರು ಜನ ಈ ರೀತಿಯಂಥ ಕೃತ್ಯಗಳನ್ನು ಎಸಗಿದಂಥ ಬಂಧನ ಮಾಡುವಂಥ ಪ್ರಕ್ರಿಯೆಯನ್ನು ಕೂಡ ಆಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ತುಂಬ ದಿನಗಳಿಂದ ಒಂದು ಅಪೇಕ್ಷೆ ಇತ್ತು ಈ ಬಹುದಿನಗಳ ಒಂದು ಬೇಡಿಕೆ ಆದಂಥ ಈ ಸಂಘಟನೆಗಳ ನಿಷೇಧ ಬಗ್ಗೆ ಅತ್ಯಂತ ನಾವು ಈ ನಾಡಿನ ದೇಶದ ಜನರಿಗೆ ಯಾರು ಶಾಂತಿಗೋಸ್ಕರ ಚಿಂತನೆ ಮಾಡ್ತಿದ್ದಂಥ ಜನರಿಗೆ ಈ ಶಾಂತಿಯ ಸಂದೇಶವನ್ನು ಕೊಟ್ಟಂತಹ ಭಾರತ ದೇಶಕ್ಕೆ ಒಂದು ಸಿಕ್ಕಂತ ಜಯ. ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಹೃತ್ಪೂರ್ವಕ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಮ್ಮ ಕೇಂದ್ರ ಸರ್ಕಾರ ಒಂದು ಐತಿಹಾಸಿಕವಾದಂಥ ಒಂದು ನಿಲುವನ್ನು ಇವತ್ತು ತೆಗೆದುಕೊಂಡಿದ್ದಾರೆ. ಈ ದೇಶದಲ್ಲಿ ವಿಧ್ವಂಸಕ ಕೃತ್ಯಗಳ ಭಾಗಿಯಾದಂಥ ವಿವಾದಾತ್ಮಕಕ್ಕೆ ಒಳಗಾದಂಥ PSI ಸಂಘಟಿತ ಸೇರಿ ಸುಮಾರು 5 ಸಂಘಟನೆಗಳನ್ನು ನಿಷೇಧ ಮಾಡಿ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ನವೀನ್. ನವೀನ್, ಕೇಂದ್ರ ಸರ್ಕಾರ ಪಿಎಫ್ಐ ಸಂಘಟನೆಯನ್ನ 5 ಇದರ ಬೆನ್ನಲ್ಲೇ ಶಿಕಾರಿಪುರದಲ್ಲಿ ಸಂಸದ ಬಿವೈ ರಾಘವೇಂದ್ರ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ರು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಸಂಸ್ಥೆ ಪ್ರಮುಖವಾಗಿ ಈಗಾಗಲೇ ಕೇಂದ್ರ ಸರ್ಕಾರ ಪಿಎಫ್ಐ ಸೇರಿದಂತೆ 5 ಸಂಘಟನೆಗಳನ್ನ ಈಗಾಗಲೇ ದೇಶಾದ್ಯಂತ ಮುಂದಿನ 5 ವರ್ಷಗಳ ಅವಧಿಗೆ ನಿಷೇಧವನ್ನ ಹೇರಿದೆ. ಹಾಗಾಗಿ ಒಂದು ಕಡೆ ಈ ಒಂದು ನಿಷೇಧಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ನಾಯಕರುಗಳು ಕೂಡ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ. ಗೃಹ ಸಚಿವ ಆರಗ ಜ್ಞಾನೇಂದ್ರ ಇರ್ಬೋದು, ಜೊತೆಗೆ ಮಾಜಿ ಸಚಿವ ಕೆಎಸ್ ಇಷ್ಟು. ಶಿವಮೊಗ್ಗದ ಶಿಕಾರಿಪುರದಲ್ಲಿ ಕೂಡ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಅವರು ಕೂಡ ಇದರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರುವಂತದ್ದು. ಕೇಂದ್ರ ಸರ್ಕಾರ ಒಂದು ಐತಿಹಾಸಿಕ ನಿಲುವನ್ನು ಇವತ್ತು ತೆಗೆದುಕೊಂಡಿದೆ. ಯಾಕಂದ್ರೆ ದೇಶದಲ್ಲಿ ವಿಧ್ವಂಸಕ ಕೃತ್ಯಗಳನ್ನ ನಡೆಸುತ್ತಿದ್ದಂತ ಪಿಎಫ್ಐ ಸೇರಿದಂತೆ ಕೆಲ ಸಂಘಟನೆಗಳನ್ನ ನಿಷೇಧ ಮಾಡಿದೆ. ರಾಜ್ಯದ ಪರವಾಗಿ ನಾನು ಕೇಂದ್ರ ಸರ್ಕಾರಕ್ಕೆ ಧನ್ಯವಾದವನ್ನು ಸಲ್ಲಿಸೋ ಕೆಲಸವನ್ನ ಮಾಡ್ತೀನಿ. ಯಾಕಂದ್ರೆ ಈ ಸಂಘಟನೆಗಳು ದೇಶದಲ್ಲಿ ಈ ಹಿಂದಿನಿಂದ ಕೂಡ ಭಯೋತ್ಪಾದಕ ಚಟುವಟಿಕೆಗಳನ್ನ ಮಾಡಿಕೊಂಡು ಕಾನೂನುಬಾಹಿರ ಚಟುವಟಿಕೆಗಳನ್ನ ಮಾಡ್ತಾ ಇದ್ದು, ಜೊತೆಗೆ ದೇಶದ ಕಳೆದ ಕೆಲವು ದಿನಗಳ ಹಿಂದಷ್ಟೇ ದೇಶದ 15 ರಾಜ್ಯಗಳಲ್ಲಿ ಏನು ದಾಳಿಯನ್ನ ಕೂಡ ಎನ್ಐಎ ಮತ್ತೆ ಪೊಲೀಸರು ಕೂಡ ದಾಳಿಯನ್ನ ಮಾಡಿದ್ರು. ಈ ರೀತಿ ಕೃತ್ಯದಲ್ಲಿ ಭಾಗಿಯಾಗಿದ್ದ 100ಕ್ಕೂ ಹೆಚ್ಚು ಜನರನ್ನ ಕೂಡ ವಶಕ್ಕೆಯನ್ನ ಪಡ್ಕೊಂಡಿದ್ರು. ಹಾಗಾಗಿ ಆ ಸಂಘಟನೆಗಳ ಆಗಿನ ದಾಳಿ ಮಾಡಿದ ಸಂದರ್ಭದಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಗಳು ಕೂಡ ಕೇಂದ್ರ ಸರ್ಕಾರಕ್ಕೆ ಸಿಕ್ಕಿತ್ತು. ಅದೀಗ ಅದರ ಫಲವಾಗಿ ಈ ಸಂಘಟನೆಗಳನ್ನ ನಿಷೇಧ ಹೇರುವಂತೆ ನಿಷೇಧವನ್ನ ಮಾಡಲಾಗಿದೆ. ಜೊತೆಗೆ ರಾಜ್ಯದ ಜೊತೆಗೆ ದೇಶದ ಜನರ ಅಪೇಕ್ಷೆ ಕೂಡ ಇದೆ ಆಗಿತ್ತು. ಹಾಗಾಗಿ ಈ ಸಂಘಟನೆಗಳನ್ನ ಇದೀಗ ನಿಷೇಧ ಮಾಡಿದ್ರೆ ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರಕ್ಕೆ ಹಾಗೂ ಪ್ರಧಾನಿ ಮೋದಿ ಮತ್ತೆ ಅಮಿತ್ ಶಾ ಅವರಿಗೆ ನಾನು ಧನ್ಯವಾದ ಸಲ್ಲಿಸಿ ನನ್ನ ಮಾತನ್ನ ಸಂಸದ ರಾಘವೇಂದ್ರ ಅವರು ಹೇಳಿರುವಂತದ್ದು. ಧನಶ್ರೀ, ಎಸ್, ಧನ್ಯವಾದಗಳು ನವೀನ್.